ನಮಸ್ಕಾರ ವೀಕ್ಷಕರೇ, ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು, ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ ಸಿಯಾ ತಲಾ ರಾಯಚೂರು. ನೀವು ಮನೆ ಕಟ್ಟುತ್ತಿರುವಿರಾ? ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಮಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ. ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7 ಉದ್ಘಾಟನೆಯಾಗಲಿದೆ. ಕೇವಲ 99 ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ ಪೇಟ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ with luxury rooms faculty, fully centralized AC halls, wide parking areas facilities. Visit SAK Convention Hall, Shekhar Nagar, IP Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ರಾಯಚೂರು ಜನರ ಚಿರಪರಿಚಿತ ಮಾಣಿಕ ನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಇದೀಗ ಹೊಚ್ಚ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್ MBBS MS OBG DNB OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ಡಿಸಿ ಕಚೇರಿಯಲ್ಲಿ ಸಂವಿಧಾನ ದಿನಾಚರಣೆ, ಪ್ರತಿಜ್ಞಾವಿಧಿ ಬೋಧಿಸಿದ ನಿತೀಶ್ ಕೆ. ವಾರ್ಡ್ ನಂಬರ್ 31 ಸಿಯಾ ತಲಾಬ್ ನಗರಸಭೆ ಉಪಚುನಾವಣೆ, ಕಾಂಗ್ರೆಸ್ ಅಭ್ಯರ್ಥಿ ಅಂಜನಮ್ಮ ಶ್ಯಾಮ್ ಸುಂದರ್ ಗೆಲುವು. ಕಾರ್ಮಿಕ ರೈತ ವಿರೋಧಿ ಕಾಯ್ದೆಗಳ ವಿರೋಧಿಸಿ ಪ್ರತಿಭಟನಾ ಮೆರವಣಿಗೆ. ಬುದ್ಧಗಯ ಆಡಳಿತ ಬೌದ್ಧರಿಗೆ ನೀಡಲು ಆಗ್ರಹಿಸಿ ಛಲವಾದಿ ಮಹಾಸಭಾ ಮನವಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಹಾಸ್ಟೆಲ್ ಹೊರಗುತ್ತಿಗೆ, ಕಾರ್ಮಿಕರಿಂದ ಪ್ರತಿಭಟನೆ. ಮಾನ್ವಿ ವಸತಿ ನಿಲಯ ಮೇಲ್ವಿಚಾರಕರ ಅಮಾನತಿಗೆ ಒತ್ತಾಯ. ತಹಸೀಲ್ ಕಚೇರಿಯಲ್ಲಿ ಸಂವಿಧಾನ ದಿನಾಚರಣೆ, ಮಲಿಯಾಬಾದ್ ಗ್ರಾಮದ ನ್ಯಾಯಬೆಲೆ ಅಂಗಡಿ ಪರವಾನಿಗೆ ರದ್ದಿಗೆ ಆಗ್ರಹಿಸಿ ಮನವಿ. ಮನ್ಸ್ಲಾಪುರ ಗ್ರಾಮ ಪಂಚಾಯಿತಿ ಚುನಾವಣೆ, ರಾಘವೇಂದ್ರ ಬೋರೆಡ್ಡಿ ಗೆಲುವು. ಮೊಬೈಲ್ ಫೋನ್ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳಿ, ಶರಣ ಬಸವರಾಜ್.
ನಮ್ಮ ದೇಶದ ಆತ್ಮವೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಡಾಕ್ಟರ್ ಶರಣಬಸವ ಪಾಟೀಲ್. ಮತ್ತು ಭಾರತ ದೇಶಕ್ಕೆ ಸಂವಿಧಾನವೇ ದೊಡ್ಡ ಬಲ, ಪಿಡಿಒ ವೆಂಕಟೇಶ್. ವಾರ್ತೆಗಳ ವಿವರ. ಸಂವಿಧಾನ ದಿನಾಚರಣೆ ಅಂಗವಾಗಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಕಚೇರಿಯಲ್ಲಿ ಸಿಬ್ಬಂದಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಆಶಯಗಳಂತೆ ಎಲ್ಲರೂ ನಡೆದುಕೊಳ್ಳುವ ಮೂಲಕ ಗೌರವಿಸಬೇಕೆಂದರು. ಸಂವಿಧಾನ ದಿನಾಚರಣೆ ಅಂಗವಾಗಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಕಚೇರಿಯಲ್ಲಿ ಸಿಬ್ಬಂದಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿರುವ ಸಂವಿಧಾನ ಆಶಯಗಳಂತೆ ಎಲ್ಲರೂ ನಡೆದುಕೊಳ್ಳುವ ಮೂಲಕ ಗೌರವಿಸಬೇಕೆಂದರು. ಸಂವಿಧಾನ ಪೀಠಿಕೆಗೆ ಪುಷ್ಪ ನಮನ ಸಲ್ಲಿಸಿ ದೇಶದ ಪ್ರತಿಯೊಬ್ಬರ ಪ್ರಜೆಯೂ ಸಂವಿಧಾನವನ್ನು ಆಶಯಗಳಂತೆ ಕಾರ್ಯನಿರ್ವಹಿಸುವ ಮೂಲಕ ಮಾದರಿಯಾಗಬೇಕಿದೆ. ಬಹುದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ದೇಶದಲ್ಲಿ ರೂಪಿತಗೊಳ್ಳಲು ಸಂವಿಧಾನವೇ ಕಾರಣವಾಗಿದ್ದು, ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆ, ಕೆಲಸ ಕಾರ್ಯಗಳನ್ನು ರೂಢಿಸಿಕೊಳ್ಳಬೇಕೆಂದರು. ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಉಪಾಸನಾ ಸ್ವಾತಂತ್ರ್ಯ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಸುನಿಶ್ಚಿತಗೊಳಿಸಲು ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಕಾರ್ಯಕಾಲ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಧಿನಿಯಮಿಸಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಸಿಬ್ಬಂದಿ, ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 31ಕ್ಕೆ ನಡೆದ ನಗರಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂಜಿನಮ್ಮ ಶ್ಯಾಮ್ ಸುಂದರ್ ಇವರು 282 ಮತಗಳ ಅಂತರದಿಂದ ವಿಜಯಶಾಲಿಯಾಗಿದ್ದಾರೆ. ನಗರದ ವಾರ್ಡ್ ನಂಬರ್ 31ಕ್ಕೆ ನಡೆದ ನಗರಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂಜಿನಮ್ಮ ಶ್ಯಾಮ್ ಸುಂದರ್ ಇವರು 282 ಮತಗಳ ಅಂತರದಿಂದ ವಿಜಯಶಾಲಿಯಾಗಿದ್ದಾರೆ. ನಗರದ ತಹಸೀಲ್ ಕಚೇರಿಯಲ್ಲಿ ನಡೆದ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಿನಮ್ಮ ಶ್ಯಾಮ್ ಸುಂದರ್ ಇವರು 1268 ಮತ ಪಡೆದರು. ಪ್ರತಿಸ್ಪರ್ಧಿ ಬಿಜೆಪಿಯ ಗಿರಿಜಾ ರವಿ ರಾಘವೇಂದ್ರ 986 ಮತಗಳನ್ನು ಪಡೆದರು. 2274 ಒಟ್ಟು ಚಲಾವಣೆಯಾದ ಮತಗಳಲ್ಲಿ 20 ಮತಗಳು ಇತರೆ ಅಭ್ಯರ್ಥಿಗಳು ಪಡೆದರು. 282 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಜಯ ಸಾಧಿಸಿದರು. ಫಲಿತಾಂಶ ಪ್ರಕಟಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಗುಲಾಲು ಎರಚಿ, ಪಟಾಕಿ ಸಿಡಿಸಿ, ಸಿಹಿ ಹಂಚಿ ಸಂಭ್ರಮಿಸಿದರು. ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಯನ್ನು ಮೆರವಣಿಗೆ ನಡೆಸುವ ಮೂಲಕ ವಿಜಯೋತ್ಸವ ಆಚರಿಸಿದರು. ಚುನಾವಣಾಧಿಕಾರಿ ಬಿವೈ ವಾಲ್ಮೀಕಿ ಹಾಗೂ ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ವಿಜೇತ ಅಭ್ಯರ್ಥಿಗೆ ಪ್ರಮಾಣ ಪತ್ರ ನೀಡಿದರು. ಚುನಾವಣಾ ಮತ ಎಣಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಚುನಾವಣಾ ಸಿಬ್ಬಂದಿಗಳನ್ನು ಅಭಿನಂದಿಸಿದರು.
ಕಾರ್ಮಿಕರ ಕಾಯ್ದೆಗಳ ವಿರೋಧಿಸಿ ಕಾರ್ಮಿಕ ಸಂಘಟನೆಗಳು ರಾಷ್ಟ್ರವ್ಯಾಪ್ತಿಯಾಗಿ ಮುಷ್ಕರ ಹಿನ್ನೆಲೆಯಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ಪ್ರತಿಭಟನಾ ದಿನವನ್ನಾಗಿ ಆಚರಿಸುವ ಮೂಲಕ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕಾರ್ಮಿಕ ರೈತ ವಿರೋಧಿಯಾಗಿರುವ ನಾಲ್ಕು ಕಾರ್ಮಿಕರ ಕಾಯ್ದೆಗಳ ವಿರೋಧಿಸಿ ಕಾರ್ಮಿಕ ಸಂಘಟನೆಗಳು ರಾಷ್ಟ್ರವ್ಯಾಪಿಯಾಗಿ ಮುಷ್ಕರ ಹಿನ್ನೆಲೆಯಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ಪ್ರತಿಭಟನಾ ದಿನವನ್ನಾಗಿ ಆಚರಿಸುವ ಮೂಲಕ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆಸಿದರು. ಎಲ್ಲಾ ಬೆಳೆಗಳಿಗೆ ಶೇಕಡ 50 ಜೊತೆಗೆ ಬೆಂಬಲ ಬೆಲೆಯನ್ನು ಕಾನೂನುಬದ್ಧವಾಗಿ ಖಾತರಿಪಡಿಸಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಿ ಕಾರ್ಮಿಕರ ಗುತ್ತಿಗೆ ಹೊರಗುತ್ತಿಗೆ ಪದ್ದತಿ ರದ್ದುಪಡಿಸಬೇಕು. ರಾಷ್ಟೀಯ ಕನಿಷ್ಠ ವೇತನ ತಿಂಗಳಿಗೆ 26,000 ರೂಪಾಯಿ ಜಾರಿಗೊಳಿಸಿ ಮತ್ತು ಪಿಂಚಣಿ ತಿಂಗಳಿಗೆ 10,000 ರೂಪಾಯಿ ಮತ್ತು ಸಂಘಟಿತ ಅಸಂಘಟಿತ ಯೋಜನೆ ಕಾರ್ಯಕರ್ತರು ಮತ್ತು ಗುತ್ತಿಗೆ ಕಾರ್ಮಿಕರು ಮತ್ತು ಕೃಷಿ ವಲಯ ಸೇರಿದಂತೆ ಎಲ್ಲ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಪ್ರಯೋಜನಗಳನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಸಾಲಬಾಧೆ ಮತ್ತು ಆತ್ಮಹತ್ಯೆಗಳನ್ನು ಕೊನೆಗೊಳಿಸಲು ರೈತರು ಮತ್ತು ಕೃಷಿ ಕಾರ್ಮಿಕರಿಗೆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯಗಳನ್ನು ಖಚಿತಪಡಿಸಬೇಕು. ರಕ್ಷಣಾ, ರೈಲ್ವೆ, ಆರೋಗ್ಯ, ಶಿಕ್ಷಣ, ವಿದ್ಯುತ್ ಸೇರಿದಂತೆ ಸಾರ್ವಜನಿಕ ವಲಯದ ಉದ್ದಿಮೆಗಳು ಮತ್ತು ಸಾರ್ವಜನಿಕ ಸೇವೆಗಳ ಖಾಸಗೀಕರಣ ಮಾಡುವುದು ನಿಲ್ಲಿಸಬೇಕು. ಕೃಷಿ ಪಂಪ್ಗಳಿಗೆ ಉಚಿತ ವಿದ್ಯುತ್, ಪ್ರೀಪೇಡ್ ಸ್ಮಾರ್ಟ್ ಮೀಟರ್ಗಳು ಬೇಡ. ಗೃಹ ಬಳಕೆದಾರರಿಗೆ ಮತ್ತು ಅಂಗಡಿಗಳಿಗೆ 300 ಯೂನಿಟ್ ಉಚಿತ ವಿದ್ಯುತ್ ನೀಡಿ ಯಾವುದೇ ಡಿಜಿಟಲ್. ಕೃಷಿ ಮಿಷನ್, ರಾಷ್ಟೀಯ ಸಹಕಾರ ನೀತಿ ಮತ್ತು ಎಂಎನ್ಸಿಗಳೊಂದಿಗೆ ಐಸಿಎಆರ್ ಒಪ್ಪಂದಗಳು ರಾಜ್ಯ ಸರ್ಕಾರಗಳ ಹಕ್ಕುಗಳನ್ನು ಅತಿಕ್ರಮಿಸುತ್ತವೆ ಮತ್ತು ಕೃಷಿ ಕಾರ್ಪೊರೇಟೀಕರಣವನ್ನು ಸುಗಮಗೊಳಿಸುತ್ತವೆ ಎಂದು ಮನವಿ ಮಾಡಿದರು. ವಿವೇಚನೆ ಇಲ್ಲದ ಭೂಸ್ವಾಧೀನವನ್ನು ಕೊನೆಗೊಳಿಸಿ ಎಲ್ಎಆರ್ಆರ್ ಕಾಯ್ದೆ 2013 ಮತ್ತು ಎಫ್ಆರ್ಎ ಅನ್ನು ಜಾರಿಗೊಳಿಸಬೇಕು. ನರೇಗಾದಲ್ಲಿ ಎಲ್ಲರಿಗೂ ಖಾತ್ರಿಪಡಿಸಬೇಕು. ಉದ್ಯೋಗ ಮತ್ತು ಉದ್ಯೋಗ ಭದ್ರತೆ ಒದಗಿಸಿಕೊಡಬೇಕು. 200 ದಿನಗಳ ಕೆಲಸ ಮತ್ತು 600 ರೂಪಾಯಿ ದಿನಗೂಲಿ ನೀಡಬೇಕು. ನಗರ ಪ್ರದೇಶಗಳಿಗೂ ವಿಸ್ತರಿಸಿ ಕುಟುಂಬಗಳನ್ನು ಹೊರಗಿಡುವುದನ್ನು ತಕ್ಷಣವೇ ಹಿಂಪಡೆದು ಬಾಕಿ ಇರುವ ಕೂಲಿ ಪಾವತಿಸಬೇಕು. ಬೆಳೆಗಳು ಮತ್ತು ಜಾನುವಾರುಗಳಿಗೆ ಸಮಗ್ರ ಸಾರ್ವಜನಿಕ ವಲಯ ವಿಮಾ ಯೋಜನೆ, ಬೆಳೆ ವಿಮೆ ಮತ್ತು ಗೇಣಿದಾರರ ರೈತರಿಗೆ ಎಲ್ಲ ಯೋಜನೆಗಳ ಪ್ರಯೋಜನಗಳನ್ನು ಖಚಿತಪಡಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಭತ್ತ, ತೊಗರಿ, ಜೋಳ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು, ಏಮ್ಸ್ ಸ್ಥಾಪನೆ ಮಾಡಬೇಕು, ವಿಮಾನ ನಿಲ್ದಾಣ ಕಾಮಗಾರಿ ಪ್ರಾರಂಭಿಸಬೇಕು, ಮೆಣಸಿನಕಾಯಿ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಬೇಕು ಎಂದು ಮನವಿ ಮಾಡಿದರು. ಸಂಯುಕ್ತ ಹೋರಾಟ ಕರ್ನಾಟಕ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಹಕ್ಕೊತ್ತಾಯಗಳು. ಎಲ್ಲಾ ಬೆಳೆಗಳಿಗೆ C2+50% ಜೊತೆಗೆ ಬೆಂಬಲ ಬೆಲೆಯನ್ನು ಕಾನೂನುಬದ್ಧವಾಗಿ ಖಾತ್ರಿಪಡಿಸಬೇಕು. ನಾಲ್ಕು ಕಾರ್ಮಿಕ ಸಮಿತಿಗಳನ್ನು ರದ್ದುಗೊಳಿಸಿ ಕಾರ್ಮಿಕರಿಗೆ ಗುತ್ತಿಗೆ ಅಥವಾ ಹೊರಗುತ್ತಿಗೆ ಪದ್ಧತಿ ರದ್ದುಪಡಿಸಬೇಕು. ರಾಷ್ಟ್ರೀಯ ಕನಿಷ್ಠ ವೇತನ ತಿಂಗಳಿಗೆ
26,000 ರೂಪಾಯಿಗಳನ್ನು ಜಾರಿಗೊಳಿಸಿ ಮತ್ತು ಮಿಚ್ಚಿನ ತಿಂಗಳಿಗೆ 10,000 ರೂಪಾಯಿಗಳನ್ನು ಮತ್ತು ಅಸಂಘಟಿತ ಯೋಜನೆ ಕಾರ್ಯಕರ್ತರು ಮತ್ತು ಗುತ್ತಿಗೆ ಕಾರ್ಮಿಕರ ಮತ್ತು ಕೃಷಿ ವಲಯ ಸೇರಿದಂತೆ ಎಲ್ಲ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಯೋಜನೆಗಳನ್ನು ಒದಗಿಸಿ ಸಾಲಬಾಧೆ ಮತ್ತು ಆತ್ಮಹತ್ಯೆಗಳನ್ನು ಕೊನೆಗೊಳಿಸಲು ರೈತರು ಮತ್ತು ಕೃಷಿ ಕಾರ್ಮಿಕರಿಗೆ ಸಮಗ್ರ ಸಾಲ ಮನ್ನಾ ರೈತರಿಗೆ ಮತ್ತು ಕಾರ್ಮಿಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಖಚಿತಪಡಿಸಬೇಕು. ರಕ್ಷಣಾ, ರೈಲ್ವೆ, ಆರೋಗ್ಯ, ಶಿಕ್ಷಣ, ವಿದ್ಯುತ್ ಸೇರಿದಂತೆ ಸಾರ್ವಜನಿಕ ವಲಯದ ಉದ್ಯಮಗಳ ಮತ್ತು ಸಾರ್ವಜನಿಕ ಸೇವೆಗಳ ಖಾಸಗೀಕರಣ ಬೇಡ. ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್, ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳ ಬೇಡ. ಗೃಹ ಬಳಕೆದಾರರಿಗೆ ಮತ್ತು ಅಂಗಡಿಗಳಿಗೆ 300 ಯೂನಿಟ್ ಉಚಿತ ವಿದ್ಯುತ್ ನೀಡಿ. ಯಾವುದೇ ಡಿಜಿಟಲ್ ಕೃಷಿ ಮಿಷನ್, ರಾಷ್ಟ್ರೀಯ ಸಹಕಾರ ನೀತಿ ಮತ್ತು MNCಗಳೊಂದಿಗೆ IRCKR ಒಪ್ಪಂದಗಳನ್ನು ಸರ್ಕಾರಗಳ ಹಕ್ಕುಗಳು ಅತಿಕ್ರಮಿಸುತ್ತಿವೆ ಮತ್ತು ಕೃಷಿ ಕಾರ್ಪೊರೇಟೀಕರಣವನ್ನು ಸುಗಮಗೊಳಿಸುತ್ತಿವೆ. ವಿವೇಚನೆ ಇಲ್ಲದೆ ಭೂ ಸ್ವಾಧೀನ ಕೊನೆಗೊಳಿಸಿ ಎಲ್ಲರ ಕಾಯ್ದೆ 2013 FRAAಯನ್ನು ಜಾರಿಗೊಳಿಸಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲ ಖಾತ್ರಿ ಉದ್ಯೋಗ ಖಾತ್ರಿದಾರರಿಗೆ ಉದ್ಯೋಗ ಭದ್ರತೆ 200 ದಿನಗಳ ಕೆಲಸ ಮತ್ತು 600 ರೂಪಾಯಿ ದಿನಗೂಲಿ ಇದನ್ನು ನಗರ ಪ್ರದೇಶಗಳಿಗೆ ವಿತರಿಸಿ MRAG ಇಂದ ಕುಟುಂಬಗಳನ್ನು ಹೊರಗಿಡುವುದನ್ನು ತಕ್ಷಣವೇ ಹಿಂಪಡಿ. ಬೌದ್ಧರಿಗೆ ನೀಡಲು BT ಕಾಯ್ದೆ 1949 ರದ್ದುಪಡಿಸಿ ಬುದ್ಧ ಗಾಯನವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕೆಂದು ಆಗ್ರಹಿಸಿ ಛಲವಾದಿ ಮಹಾಸಭಾದಿಂದ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸಲಾಯಿತು. ಗುಜರಾತ್ನಲ್ಲಿರುವ ಬುದ್ಧಗಯ ದೇವಾಲಯವನ್ನು ಬೌದ್ಧರಿಗೆ ನೀಡಲು BT ಕಾಯ್ದೆ 1949 ರದ್ದುಪಡಿಸಿ ಬುದ್ಧಗಯವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕೆಂದು ಆಗ್ರಹಿಸಿ ಛಲವಾದಿ ಮಹಾಸಭಾದಿಂದ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಸಂವಿಧಾನ ಎಲ್ಲಾ ಧರ್ಮೀಯರಿಗೆ ಧಾರ್ಮಿಕ ಕೇಂದ್ರಗಳ ಆಡಳಿತವನ್ನು ನಿರ್ವಹಿಸುವ ಅವಕಾಶ ನೀಡಲಾಗಿದೆ. ಗುರುದ್ವಾರವನ್ನು ಸಿಖ್ಖರು, ದರ್ಗಾಗಳನ್ನು ಮುಸ್ಲಿಮರಿಗೆ ಹಾಗೂ ಒರಿಸ್ಸಾದ ಜಗನ್ನಾಥ ಮಂದಿರ, ಕೇರಳದ ಗುರುವಾಯರ್ ದೇವಸ್ಥಾನ, ಮಧ್ಯಪ್ರದೇಶದ ಮಹಾಕಾಲೇಶ್ವರ, ಉತ್ತರ ಪ್ರದೇಶದ ಕಾಶಿ, ಶ್ರೀಶೈಲ, ತಿರುಪತಿ, ಕಾಶ್ಮೀರ ವೈಷ್ಣವಿ ದೇವಿ ದೇವಾಲಯಗಳನ್ನು ಹಿಂದೂಗಳಿಗೆ ಪೂಜೆ ಹಾಗೂ ಆಡಳಿತ ಮಂಡಳಿ ನಿರ್ವಹಣೆ ಮಾಡಲು ಅಧಿಕಾರ ನೀಡಲಾಗಿದೆ. ಆದರೆ ಬೌದ್ಧರು ಆರಾಧಿಸುವ ಬುದ್ಧಗಯ ಮಾತ್ರ ಬೌದ್ಧ ಧರ್ಮೀಯರಿಗೆ ನೀಡುತ್ತಿಲ್ಲ. ಬುದ್ಧಗಯ ಹಿಂದೂಗಳ ನಿಯಂತ್ರಣದಲ್ಲಿ ಇದ್ದು ಬೌದ್ಧ ಧರ್ಮೀಯರಿಗೆ ನೀಡಲು BT ಕಾಯ್ದೆಗೆ ತಿದ್ದುಪಡಿ ತಂದು ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ಸಂವಿಧಾನ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ ಸಂವಿಧಾನ ಬದ್ಧವಾದ ಧಾರ್ಮಿಕ ಅವಕಾಶಗಳಿಂದ ಬೌದ್ಧರನ್ನು ವಂಚಿಸುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. 26/1949 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ದಿವಸ ಈ ಒಂದು ಸಂದರ್ಭ. ಎಲ್ಲರಿಗೂ ಸಂವಿಧಾನ ಸಮರ್ಪಣೆ ದಿನಾಚರಣೆ ಶುಭಾಶಯಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ಇಡೀ ರಾಷ್ಟ್ರ ತುಂಬ ರಾಷ್ಟ್ರದ್ಯಂತ ಈ ಒಂದು ಪ್ರತಿಭಟನಾ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ. ಈ ಒಂದು ಪ್ರತಿಭಟನೆ ಮುಖ್ಯ ಅಂಶ BT ಆ್ಯಕ್ಟ್ 1949 ರದ್ದುಗೊಳಿಸಿ ಬುದ್ಧಗಯ ಮಹಾಬೋಧಿ ಮಹಾವೀರದ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಲು ಒತ್ತಾಯಿಸಿ ದೇಶಾದ್ಯಂತ ಜಿಲ್ಲಾಧಿಕಾರಿಗಳ ಮೂಲಕ ಪ್ರತಿಭಟನೆ ಮಾಡುತ್ತಿದ್ದೇವೆ. ತಾರೀಕು 26/1924 ಬಂಧುಗಳೇ, ಬುದ್ಧಗಯ ಜಗತ್ತಿನ ಬೌದ್ಧರಿಗೆಲ್ಲ ಪರಮ ಪವಿತ್ರವಾದ ಸ್ಥಳ. ರಾಜಕುಮಾರ ಸಿದ್ಧಾರ್ಥ ಬೋಧಿ ಜ್ಞಾನ ಪಡೆದು ಭಗವಾನ್ ಬುದ್ಧನಾದ ಪಾವನ ಸ್ಥಳ. ಈ ಕ್ಷೇತ್ರ ಬುದ್ಧನ ಕಾಲದಿಂದಲೂ ಪೂಜನೀಯವಾಗಿದೆ. ಸಾಮ್ರಾಟ್ ಅಶೋಕನು ಸೇರಿ ಈ ದೇಶದ ಅನೇಕ ರಾಜ ಮಹಾರಾಜರು ಮತ್ತು ಬರ್ಮಾ, ಶ್ರೀಲಂಕಾ, ಥೈಲ್ಯಾಂಡ್, ಜಪಾನ್ ಮತ್ತು ಇನ್ನಿತರ ದೇಶಗಳ ರಾಜರು ಹಾಗೂ ಬೌದ್ಧ ಉಪಾಸಕರು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರದ್ಧಾಪೂರ್ವಕ ಕೊಡುಗೆ ನೀಡಿರುವಂಥ ಇತಿಹಾಸ. ಭಾರತದಲ್ಲಿ ಹುಟ್ಟಿ ಏಷ್ಯಾ ಖಂಡದ ಎಲ್ಲ ದೇಶಗಳಲ್ಲಿ ಪಸರಿಸಿ ಪ್ರಪಂಚದಾದ್ಯಂತ ವಿಜೃಂಭಿಸಿ ಏಷ್ಯಾದ ಬೆಳಕು ಎಂದು ಪ್ರಖ್ಯಾತವಾದ ಬೌದ್ಧ ಧಮ್ಮ ಕಾಲಾನುಕ್ರಮದಲ್ಲಿ ಮಾತೃಭೂಮಿಯಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳ ಆಕ್ರಮಣಕ್ಕೆ ತುತ್ತಾಗಿ ಕಣ್ಮರೆಯಾಯಿತು. ಕ್ರಿಸ್ತಶಕ 1151 ಕ್ರಿಸ್ತಶಕ 1800 ಬೌದ್ಧ ಚರಿತ್ರೆಯ ಕತ್ತಲಯುಗ ಎಂದು ದಾಖಲಿಸಲಾಗಿದೆ. ಈ ಕರಾಳ ಕಾಲಘಟ್ಟದಲ್ಲಿ ಶಂಕರಾಚಾರ್ಯರ ಪಂಥಕ್ಕೆ ಸೇರಿದ ಗೋಸಾಯಿ ಗಮಂಡಗಿರಿ ಎಂಬ ಶೈವ ಬ್ರಾಹ್ಮಣ ಬುದ್ಧಗಯದ ಮಹಾಬೋಧಿ ಮಹಾವಿಹಾರ ಕ್ಷೇತ್ರವನ್ನು ಅತಿಕ್ರಮಣ ಮಾಡಿ ತನ್ನ ನೆಲೆ ಸ್ಥಾಪಿ. ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, ಮಹಾಸಭಾಧ್ಯಕ್ಷ ಶಿವರಾಜ್ ಜಾನೇಕಲ್, ಬಸವರಾಜ್ ವಿಶ್ವನಾಥ್ ಪಟ್ಟಿ, ಮಹೇಶ್ ನರಸಿಂಹ್ಲು, ರವಿ ರಾಮ್ಪುರ್, ಮಾರ್ಯಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವಾ ಇವರನ್ನು ಸಂಪರ್ಕಿಸಿ. ಶ್ರೀ
ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500 ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾ, ರಾಯಚೂರು. ಖೇವರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ನೀವು ಮನೆ ಕಟ್ಟುತ್ತಿರುವಿರಾ? ಹಾಗಾದರೆ ಭಾರತ್ ಟಿಂಬರ್ಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್, ಸುಡನ್ ಮತ್ತು ಗಾನಾ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. ಇವರಲ್ಲಿ ಫಸ್ಟ್ ಕ್ವಾಲಿಟಿ ಮತ್ತು ಸೆಕೆಂಡ್ ಕ್ವಾಲಿಟಿ ಉತ್ತಮ ಕಲರ್ ಇರುವಂತಹ ಟೀಕ್ ವುಡ್ ನಿಮ್ಮ ಕೈಗೆಟುಕುವ ಒಳ್ಳೆಯ ಬೆಲೆಯಲ್ಲಿ ಸಿಗುತ್ತವೆ. ಮತ್ತು ಎಲ್ಲಾ ತರಹದ ಸೈಜ್ಗಳಾದ 9, 4, 8, 4, 6, 4, 5, 3, 1, 5, 5, 10, 1, 5, 5, 8, 1, 5, 5, 7, 1, 5, 5, 3, 1, 5, 5, 3, 1, 5, 5, 3, 1, 5, 5, 1, 5, 5, 1, 5, 5, 1, 5, 5, 5, 1, 5, 5, 5, 1, 5, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5, 1, 5, 5,
ಕಿಟಕಿ ಸುಂದರವಾಗಿ ಕಾಣಲು ಭಾರತ್ ಟಿಂಬರಿಗೆ ಭೇಟಿ ಕೊಡಿ. ವಿಳಾಸ: HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ 9686893503. ಮಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ. ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರು ರೋಡ್, ಬ್ರೆಸ್ಟವಾರ್ ಪೇಟ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SEK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನೂ ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲೇ ಭೇಟಿ ನೀಡಿ SEK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹಾಸ್ಟೆಲ್ ಹೊರಗುತ್ತಿಗೆ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ AIUTUC ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಹಾಸ್ಟೆಲ್ ಹೊರಗುತ್ತಿಗೆ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ AIUTUC ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡುಗೆ ಸಿಬ್ಬಂದಿಗಳಿಗೆ 3 ತಿಂಗಳ ಬಾಕಿ ವೇತನ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ರಾಯಚೂರು ಮತ್ತು ಮಾನವೀಯ ಕಾರ್ಮಿಕರಿಗೆ 3 ತಿಂಗಳ ಬಾಕಿ ವೇತನ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಸಿಬ್ಬಂದಿಯವರಿಗೆ ಬಾಕಿ ಇರುವ 1 ತಿಂಗಳ ವೇತನ ಕೂಡಲೇ ಪಾವತಿ ಮಾಡಬೇಕು. ಬೀದರ್ ಮಾದರಿಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರಾಯಚೂರು ಜಿಲ್ಲಾ ಕಾರ್ಮಿಕ ವಿವಿಧೋದ್ದೇಶ ಸಹಕಾರ ಸಂಘವನ್ನು ರಚಿಸಿ ಅದರ ಮೂಲಕ ಕಾರ್ಮಿಕರ ಸೇವೆ ಪಡೆಯಬೇಕು, ಹೊರಗುತ್ತಿಗೆ ಖಾಸಗಿ ಏಜೆನ್ಸಿಗಳ ಶೋಷಣೆ ತಪ್ಪಿಸಬೇಕು ಎಂದು ಮನವಿ ಮಾಡಿದರು. ಎಲ್ಲ ಇಲಾಖೆಗಳ ಕಾರ್ಮಿಕರಿಗೆ ESI ಕಾರ್ಡ್, ಆದೇಶ ಪ್ರತಿ, ಗುರುತಿನ ಚೀಟಿ, ಸಮವಸ್ತ್ರಗಳನ್ನು ವಿತರಿಸಬೇಕು. ಎಲ್ಲ ಇಲಾಖೆ ಕಾರ್ಮಿಕರಿಗೆ ವೇತನ ಪಾವತಿ ಮಾಡಿರುವ ವೇತನ ಚೀಟಿ ಪ್ರತಿ ತಿಂಗಳು ನೀಡಬೇಕು. ಎಲ್ಲ ಇಲಾಖೆಯ ಕಾರ್ಮಿಕರಿಗೆ ಕಾರ್ಮಿಕ ಕಾಯ್ದೆ ಅನ್ವಯ ವಾರಕ್ಕೆ 1 ರಜೆ ನೀಡಬೇಕು. ರಜೆ ಪಡೆಯದ ಕಾರ್ಮಿಕರಿಗೆ ಆ ದಿನದ ದುಪ್ಪಟ್ಟು ಕೂಲಿ ಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು. ದಿನಕ್ಕೆ 8 ಗಂಟೆ ಅವಧಿ ದುಡಿಮೆ ಹಾಗೂ ದಿನದ 8 ಗಂಟೆ ನಂತರ ಹೆಚ್ಚುವರಿ ದುಡಿಮೆಗೆ ಹೆಚ್ಚುವರಿ ವೇತನ, ಊಟಿ ಪಾವತಿ ಮಾಡಬೇಕು. ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳು ಬೆಳಿಗ್ಗೆ 6ರಿಂದ ರಾತ್ರಿ 8ರವರೆಗೆ ಕೆಲಸ ಮಾಡಬೇಕೆಂದು ನಿರ್ದೇಶನ ನೀಡಿರುವುದನ್ನು ಹಿಂಪಡೆಯಬೇಕು. ದಿನದ 8 ಗಂಟೆ ನಂತರ ಹೆಚ್ಚುವರಿ ದುಡಿಮೆಗೆ ಹೆಚ್ಚುವರಿ ವೇತನ, ಓಟಿ ಪಾವತಿ ಮಾಡಬೇಕು. ಕಾರ್ಮಿಕ ಕಾಯ್ದೆ ಅನ್ವಯ ಸರ್ಕಾರ ಘೋಷಿತ ಸಾರ್ವತ್ರಿಕ ರಜೆ, ಸಾರ್ವಜನಿಕ ಹಬ್ಬದ ದಿನದಂದು ಸೇವೆ ಸಲ್ಲಿಸುವ ಕಾರ್ಮಿಕರಿಗೆ ಆ ದಿನದ ದ್ವಿಗುಣ ದರದಲ್ಲಿ ವೇತನ ಪಾವತಿ ಮಾಡಬೇಕು. ಕಾರ್ಮಿಕರ ವೇತನದಲ್ಲಿ ಕಟಾವು ಮಾಡಲಾದ ಇಪಿಎಫ್ ಮತ್ತು ESI ವಂತಿಗೆ ಮೊತ್ತವನ್ನು ಕಾರ್ಮಿಕರ ಇಪಿಎಫ್ ಮತ್ತು ESI ಖಾತೆಗಳಿಗೆ ಜಮಾ ಮಾಡಬೇಕೆಂದು ವಿವರಿಸಿದರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಬೋಳಮಾನದೊಡ್ಡಿಯಲ್ಲಿ ಆರೋಗ್ಯ ರಜೆಯ ಮೇಲೆ ತೆರಳಿದ ಅಡುಗೆಯವರಾದ ನರಸಮ್ಮ ಅವರಿಗೆ ಅವರ ಮೊದಲ ಸ್ಥಳದಲ್ಲಿಯೇ ಸೇವೆಗೆ ಪಡೆದು ಮುಂದುವರಿಸಬೇಕು. ಎಲ್ಲ ಇಲಾಖೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಕಾರ್ಮಿಕರನ್ನು ನೇಮಿಸಿಕೊಳ್ಳಬೇಕು. ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗಾಗಿ ಕಾರ್ಮಿಕರಿಗೆ ವೇತನ ಪಾವತಿ ಮಾಡಬೇಕು. ಎಲ್ಲ ಇಲಾಖೆಗಳಲ್ಲಿ ಮೊದಲು ಸೇವೆ ಸಲ್ಲಿಸಿದ ಕಾರ್ಮಿಕರನ್ನೇ ಸೇವಾ ಹಿರಿತನ ಆಧರಿಸಿ ಕೆಲಸಕ್ಕೆ ನಿಯೋಜಿಸಿಕೊಳ್ಳಬೇಕು. ಕಾರ್ಮಿಕರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಾಗ ಸಂಘದ ಜೊತೆಗೆ ಚರ್ಚಿಸಬೇಕು ಎಂದು ಮನವಿ ಮಾಡಿದರು. ಚಿರಾಯವಾಗಲಿ ಚಿರಾಯವಾಗಲಿ, ಬೀದರ್ ಮಾದರಿಯ ಸಹಕಾರ ಸಂಘ ಆರಂಭಿಸಿ ಆರಂಭಿಸಿ ಬೀದರ್ ಮಾದರಿಯ ಸಾಲ ಪದ್ಧತಿಯನ್ನು ರದ್ದು ಮಾಡಿ ರದ್ದು ಮಾಡಿ ಹೊರಗುತ್ತಿ ಪದ್ಧತಿಯನ್ನು ರದ್ದು ಮಾಡಿ ರದ್ದು ಮಾಡಿ ಬಾಕಿ ವೇತನ ಕೊಡಲೇಬೇಕು ಕೊಡಲೇಬೇಕು. 8 ಗಂಟೆಯಿಂದ ಹೆಚ್ಚು ದುಡಿಸಿಕೊಳ್ಳುವುದನ್ನು ನಿಲ್ಲಿಸಿ ನಿಲ್ಲಿಸಿ ಕಾರ್ಮಿಕರನ್ನು ಕಾಯಂ ಮಾಡಿ ಕಾಯಂ ಮಾಡಿ. AIUTUC ಚಿನ್ನಪ್ಪ, ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ ಚಿರಾಯವಾಗಲಿ. ಕಾರ್ಮಿಕರಿಗೆ ಕಿರುಕುಳ ಕೊಡುವುದನ್ನು ನಿಲ್ಲಿಸಿ ನಿಲ್ಲಿಸಿ ಕಾರ್ಮಿಕರೇ ನಿಲ್ಲಿಸಿ. ಇನ್ಕ್ಲಾಬ್ ಚಿನ್ನಪ್ಪ, ಹಾಸ್ಟೆಲ್ ಕಾರ್ಮಿಕರ ಹೋರಾಟ ಚಿರಾಯವಾಗಲಿ ಚಿರಾಯವಾಗಲಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಗೆ ಸಿಬ್ಬಂದಿಗಳಿಗೆ 3 ತಿಂಗಳ ಬಾಕಿ ವೇತನ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ರಾಯಚೂರು ಮತ್ತು ಮಾನವಿ ಕಾರ್ಮಿಕರಿಗೆ 2 ತಿಂಗಳ ಬಾಕಿ ವೇತನ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವ್ಯಾಪ್ತಿ ಸಿಬ್ಬಂದಿಗೆ ಬಾಕಿ ಇರುವ 1 ತಿಂಗಳ ವೇತನ ಕೂಡಲೇ ಪಾವತಿಸಬೇಕು. ಬೀದರ್ ಮಾದರಿಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರಾಯಚೂರು ಜಿಲ್ಲಾ ಕಾರ್ಮಿಕರ ವಿವಿಧೋದ್ದೇಶ ಸಹಕಾರ ಸಂಘವನ್ನು ರಚಿಸಿ ಅದರ ಮೂಲಕ ಕಾರ್ಮಿಕರ ಸೇವೆ ಪಡೆಯಬೇಕು, ಹೊರಗುತ್ತಿಗೆ ಖಾಸಗಿ ಏಜೆನ್ಸಿಗಳ ಶೋಷಣೆ ತಪ್ಪಿಸಬೇಕು. ಎಲ್ಲಾ ಇಲಾಖೆ ಕಾರ್ಮಿಕರಿಗೆ ESI ಕಾರ್ಡ್, ಆದೇಶ ಪ್ರತಿ, ಗುರುತಿನ ಚೀಟಿ, ಸಮವಸ್ತ್ರ ವಿತರಿಸಬೇಕು. ಕಾರ್ಮಿಕರಿಗೆ ವೇತನ ಪಾವತಿ ಮಾಡಿರುವ ವೇತನ ಚೀಟಿ ಪ್ರತಿ ತಿಂಗಳು ನೀಡಬೇಕು. ಕಾರ್ಮಿಕರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಾಗ ಸಂಘದ ಜೊತೆ ಚರ್ಚಿಸಬೇಕು ಮುಖ್ಯ ಪ್ರಮುಖ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಮಹೇಶ್ ಸಿ, ಕಾರ್ಯದರ್ಶಿ ಗಾಯತ್ರಿ, ಎಂ ಅಪ್ಪಣ್ಣ, ಬಸವರಾಜ್, ಹನುಮರೆಡ್ಡಿ, ಮಹೇಶ್ವರಿ, ಅಂಬಿಕಾ, ಶಶಿಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಮೇಲ್ವಿಚಾರಕಿ ರಜಿಯಾ ಸುಲ್ತಾನ್ ಇವರನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವಸತಿ ನಿಲಯ ಶೌಚಾಲಯ ಸ್ವಚ್ಛಗೊಳಿಸುವಂತೆ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡಿದ ಮಾನ್ವಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಮೇಲ್ವಿಚಾರಕಿ ರಜಿಯಾ ಸುಲ್ತಾನ್ ಇವರನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್
ಸೇನಾ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಶೌಚಾಲಯ ನಿರ್ವಹಣೆಗಾಗಿ ಅನುದಾನ ಇದ್ದರೂ ಸಹ ಅನುದಾನ ದುರ್ಬಳಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಮಕ್ಕಳಿಂದ ಸ್ವಚ್ಛಗೊಳಿಸುತ್ತಿದ್ದಾರೆ. ಸ್ವಚ್ಛಗೊಳಿಸಲು ನಿರಾಕರಿಸಿದ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡುತ್ತಿದ್ದಾರೆ. ಇಲ್ಲಸಲ್ಲದ ಆರೋಪ ಮಾಡಿ ಪಾಲಕರಿಗೆ ಹೇಳುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆಪಾದಿಸಿದರು. ಕೂಡಲೇ ವಾರ್ಡನ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ವಿದ್ಯಾರ್ಥಿಗಳಿಗೆ ಆಗುವ ತೊಂದರೆ ತಪ್ಪಿಸಬೇಕು. ನಿರ್ಲಕ್ಷಿಸಿದರೆ ವಸತಿ ನಿಲಯದ ಮುಂದೆ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ತಾಲೂಕಿನ ಹಿಂದುಳಿದ ವರ್ಗದ ಮೆಟ್ರಿಕ್ ಪೂರ್ವ ಬಾಲಕಿಯರು ವಸತಿ ನಿಲಯ ವಾರ್ಡಿನ ರಾಜ್ಯ ಸುಲ್ತಾನ್ ಇವರನ್ನು ಉದ್ಯೋಗದಿಂದ ವಜಾಗೊಳಿಸುವ ಕುರಿತು ದೂರ. ಈ ಮೇಲೆ ವಿಷಯ ಸಂಬಂಧಿಸಿದಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಸಮಿತಿ ಬಿಎಸ್ಎಸ್ ದಲಿತ ಸಂಘಟನೆ ಒಕ್ಕೂಟ ನೀಲಿ ಸೈನ್ ಕಲ್ಯಾಣ ಕರ್ನಾಟಕ ಸಮಿತಿ ಇದ್ದದ್ದು ಈ ಮೂಲಕ ತಮ್ಮಲ್ಲಿ ದೂರ ಸಲ್ಲಿಸುವುದು ಏನೆಂದರೆ ರಾಯಚೂರು ಜಿಲ್ಲೆಯ ಮಾನ್ಯು ತಾಲೂಕಿನಲ್ಲಿ ಇರುವ ಹಿಂದುಳಿದ ವರ್ಗದ ಮೆಟ್ರಿಕ್ ಪೂರ್ವ ಬಾಲಕಿಯ ವಸತಿ ನಿಲಯದ ವಾರ್ಡಿನ ಹಾಗೆ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸುಲ್ತಾನ್ ಇವರು ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ ಶೌಚಾಲಯ ಸ್ವಚ್ಛಗೊಳಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ವಚ್ಛಗೊಳಿಸುತ್ತಿದ್ದಾರೆ. ಸ್ವಚ್ಛ ಮಾಡಲು ನಿರಾಕರಿಸಿದರೆ ವಿದ್ಯಾರ್ಥಿಗಳಿಗೆ ಸದರೆ ವಾರ್ಡಿನವರು ಮಾನಸಿಕ ತಿಳ್ಕೊಂಡು ನೀಡುತ್ತಿದ್ದಾರೆ. ನಿಮ್ಮ ಮೇಲೆ ನಿಮ್ಮ ಪಾಲಕರು ಇಲ್ಲ ಸಲ್ಲದೆ ವಿಷಯ ಕುರಿತು ದೂರ ಕೊಡಲಾಗುವುದೆಂದು ಬೆದರಿಸುತ್ತಾರೆ. ಹಾಗೂ ಇವರು ವಸತಿ ನಿಲಯ ಬರುವ ದಾಸ ದಾನಗಳನ್ನು ಸಹ ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ ಕಳಪ ಮಟ್ಟದ ಆಹಾರವನ್ನು ನೀಡುತ್ತಿದ್ದಾರೆ. ಇವರ ಮೇಲೆ ಈ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆ ಸ್ವಚ್ಛಗೊಳಿಸಿರುವುದು ಟಿವಿ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತದೆ. ಇಂಥ ವಾರ್ಡ್ಗಳನ್ನು ತೆರೆಕೊಳ್ಳುವುದರಿಂದ ರಾಜ್ಯದಲ್ಲಿ ಅನೇಕ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಘಟನೆ ನಡೆದು ನಿದೇಶನಗಳಿವೆ. ಕಾರಣ ದಯಗಳಾದ ತಾವುಗಳು ಸದರ ವಸತಿ ನಿಲಯ ವಾರ್ಡಿನ ರಜಿಯಾ ಸುಲ್ತಾನ ರವರನ್ನು ತಕ್ಷಣ ಸೇವೆಯಿಂದ ವಜಾಗೊಳಿಸಿ ಸದರ ವಾರ್ಡಿನ ಇವರಿಂದಲೇ ವಿದ್ಯಾರ್ಥಿಗಳ ಆತ್ಮ ಕಿರುಕುಳವನ್ನು ತಪ್ಪಿಸಿ ವಿದ್ಯಾಭ್ಯಾಸ ಕಡೆ ಗಮನ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಯಿಸಿಕೊಳ್ಳುತ್ತಿದೆ. ಒಂದು ವೇಳೆ ತಾವುಗಳು ಸದರಿಯವರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳದ್ದೇ ಇಂದು ಪಕ್ಷದಲ್ಲಿ ನಮ್ಮ ಸಂಘಟನೆ ವತಿಯಿಂದ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಈ ಮೂಲಕ ಎಚ್ಚರಿಕೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ರಂಗಪ್ಪ ಹಸ್ಕಿಹಾಳ್, ಪರಮೇಶ್ ಎರಮರಸ್, ಬಿ ಸುಧಾನಂದ್ ಸ್ವಾಮಿ, ತಿಮ್ಮಪ್ಪ ಕಡಕೋಳ, ಆನಂದ್, ರಾಜು ಆಶಾಪುರ್, ರಮೇಶ್, ಶಾಂತಕುಮಾರ್, ಗೋವಿಂದ್ ಸೇರಿದಂತೆ ಅನೇಕರಿದ್ದರು. ಸಂವಿಧಾನ ದಿನಾಚರಣೆ ಅಂಗವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮ ಇವರು ಸಂವಿಧಾನ ಪೀಠಕ್ಕೆ ಪುಷ್ಪ ಸಮರ್ಪಿಸುವ ಮೂಲಕ ಚಾಲನೆ ನೀಡಿದರು. ಸಂವಿಧಾನ ದಿನಾಚರಣೆ ಅಂಗವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮ ಇವರ ಸಂವಿಧಾನ ಪೀಠಕ್ಕೆ ಪುಷ್ಪ ಸಮರ್ಪಿಸುವ ಮೂಲಕ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಕಚೇರಿಯ ಸಿಬ್ಬಂದಿಗಳು, ಉಪ ತಹಸೀಲ್ದಾರರು, ಕಂದಾಯ ನಿರೀಕ್ಷಕರು, ಸಿಬ್ಬಂದಿಗಳು ಇದ್ದರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಎ ಆಫೀಸ್ ಹೌಸ್ ಓಲ್ಡ್ ಅಂಡ್ ಆಲ್ ಟೈಪ್ಸ್ ಆಫ್ ಫರ್ನಿಚರ್ಸ್ ಡೀಲರ್ಸ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲೆಮರ, ವಾರ್ಡ್ ರೋ, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ಫೇರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಂಡ್ರೋ ಸೆಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸೆಟ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್.
ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ಸ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಮೊಬೈಲ್ 9880024095. ರಾಯಚೂರು ಜನರ ಚಿರಪರಿಚಿತ ಮಾಣಿಕ ನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಇದೀಗ ಹೊಚ್ಚ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ 800 ರಿಂದ 1,000 ವರೆಗೆ ಜನರು ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ, ಬರುವ ಅತಿಥಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಹೊಂದಿದ್ದು, ಪ್ರತ್ಯೇಕವಾದ ಊಟದ ಸ್ಥಳದ ವ್ಯವಸ್ಥೆ, 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ವ್ಯವಸ್ಥೆ, ನಿಮಗೆ ಬೇಕಾದ ರೀತಿಯ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ನಾವು ಜನರ ಮನ ಮುಟ್ಟುವ ಹಾಗೆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದೇ ಸಂಪರ್ಕಿಸಿ. ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ, ಆರ್ಟಿಒ ರಸ್ತೆ, ಮಾಣಿಕ್ ನಗರ, ರಾಯಚೂರು. ಅಧ್ಯಕ್ಷರು 9448120391. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಅದಿತಿ ಹಾಸ್ಪಿಟಲ್ ಅಂಡ್ ಐವಿಎಫ್ ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಎಂಬಿಬಿಎಸ್, ಎಂಎಸ್, ಒಬಿಜಿ, ಡಿಎನ್ಬಿ, ಒಬಿಜಿ ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಸೇವೆಗಳು: ಬಂಜೆತನ, ಐಯುವಿ ಸೆಟಪ್, ಐವಿಎಫ್, ಐಸಿಎಸ್ಐ ಸೌಲಭ್ಯ, ನವಜಾತ ಶಿಶು ಆರೈಕೆ, ಹದಿಹರೆಯದವರ ಆರೈಕೆ, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಋತುಬಂಧದ ಆರೈಕೆ, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಇಸ್ಟ್ರೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ ಓಟಿ, ಲೇಬರ್ ರೂಮ್, ಎನ್ಐಸಿಯು ಫೆಸಿಲಿಟಿ, ಸಿಟಿಜಿ ಯಂತ್ರ, ನೋವು ರಹಿತ ವಿತರಣೆ, ಇನ್ನು ಅತ್ಯಾಧುನಿಕ ಸಲಕರಣೆಗಳನ್ನು ಹೊಂದಿದೆ. ನಮಸ್ಕಾರ ಎಲ್ಲರಿಗೂ, ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ ರೋಡ್, ರಾಯಚೂರಿಂದ. ನಾನು ಸುಮಾರು 2007 ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು, ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ 1000 ಜನಕ್ಕೆ 20 ವರ್ಷ 18 ವರ್ಷ 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ರು ನ್ಯಾಚುರಲ್ ಆಗಿ, ಕೆಲವೊಬ್ರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಥಳ: ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ಸೆಲ್ ನಂಬರ್ 8711892336. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ಮಲಿಯಾಬಾದ್ ಗ್ರಾಮದ ನ್ಯಾಯಬೆಲೆ ಅಂಗಡಿ ಮಾಲೀಕ ಮಹಾದೇವ್ ಇವರು ಪಡಿತರದಾರರಿಗೆ ಅವಾಚ್ಯವಾಗಿ ನಿಂದಿಸಿ ಪಡಿತರ ವಿತರಣೆ ಮಾಡದೆ ಅನ್ಯಾಯ ಮಾಡುತ್ತಿದ್ದು ನ್ಯಾಯಬೆಲೆ ಅಂಗಡಿ ಪರವಾನಿಗೆ ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಪ್ರಗತಿಪರ ಕನ್ನಡಿಗರ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಆಗ್ರಹಿಸಿದರು. ತಾಲೂಕಿನ ಮಲಿಯಾಬಾದ್ ಗ್ರಾಮದ ನ್ಯಾಯಬೆಲೆ ಅಂಗಡಿ ಮಾಲೀಕ ಮಹಾದೇವ್ ಇವರು ಪಡಿತರದಾರರಿಗೆ ಅವಾಚ್ಯವಾಗಿ ನಿಂದಿಸಿ ಪಡಿತರ ವಿತರಣೆ ಮಾಡದೆ ಅನ್ಯಾಯ ಮಾಡುತ್ತಿದ್ದು ನ್ಯಾಯಬೆಲೆ ಅಂಗಡಿ ಪರವಾನಿಗೆ ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಪ್ರಗತಿಪರ ಕನ್ನಡಿಗರ ಸಮಿತಿ ಅಧಿಕಾರಿಗಳಿಗೆ ದೂರು ನೀಡಿ ಆಗ್ರಹಿಸಿದರು. ನ್ಯಾಯಬೆಲೆ ಅಂಗಡಿ ಮಾಲೀಕ ತೂಕದಲ್ಲಿ ಮೋಸ ಮಾಡುತ್ತಿದ್ದು ಕಾಳಸಂತೆಯಲ್ಲಿ ಪಡಿತರ ಧಾನ್ಯ ಮಾರಾಟ ಮಾಡುತ್ತಿದ್ದಾರೆ. ಮಾಲೀಕನ ವಿರುದ್ಧ ಈಗಾಗಲೇ ಅನೇಕ ದೂರುಗಳು ಎರ್ಗೇರ ಠಾಣೆಯಲ್ಲಿ ದಾಖಲಾಗಿ ಜೈಲುವಾಸ ಅನುಭವಿಸಿ ಬಂದಿದ್ದಾನೆ. ಪಡಿತರ ಪಡೆಯಲು ಬರುವ ಗ್ರಾಹಕರಿಗೆ ನಿಂದಿಸಿ ಬೆದರಿಸುತ್ತಿದ್ದು 40 ಕಾರ್ಡುಗಳಿಗೆ ಪಡಿತರ ವಿತರಣೆ ಮಾಡಿ ಉಳಿದ ಆಹಾರ ವಿತರಿಸದೆ ಮೋಸ ಮಾಡುತ್ತಿದ್ದು ಪ್ರಶ್ನಿಸಿದವರ ಮೇಲೆ ಗುಂಡಾಗಿರಿ ಪ್ರದರ್ಶಿಸುತ್ತಿದ್ದಾರೆ. ಕೂಡಲೇ ಖುದ್ದಾಗಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಿದರು. ಇವರ ವಿರುದ್ಧ ನೆರೆಗೆರೆ ಪೊಲೀಸ್ ಠಾಣೆಯಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗಿದೆ. 2 ತಿಂಗಳ ಜೈಲು ವಾಸವಾಗಿ ಒಂದು ಹೊರ ಬಂದಿದೆ. ಗ್ರಾಹಕರಿಗೆ ಅವಶ್ಯಕತೆಗಳಿಂದ ಬೈದು ಪಡಿತರ ಧಾನ್ಯಗಳನ್ನು ವಿತರಿಸಿದೆ. ಸರ್ಕಾರದಿಂದ ನ್ಯಾಯಬೆಲೆ ಅಂಗಡಿಯನ್ನು ಪರವಾನಿಗೆ ಕೂಡಲೇ ರದ್ದುಪಡಿಸಬೇಕು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಗತಿಪರ ದೂರನ್ನು ಈ ಮೂಲಕ ರಾಯಚೂರು ತಾಲೂಕಿನ ಮಲೆಪಾದ ಗ್ರಾಮದಲ್ಲಿರುವಂಥ ನ್ಯಾಯಬೆಲೆ ಅಂಗಡಿಯನ್ನು ಮಾಲೀಕರಾದ 3 ತಿಂಗಳ ಪಡಿತರ ಧಾನ್ಯಗಳನ್ನು ಪಡಿತರಾದ ಗ್ರಾಹಕರಿಗೆ ತೂಕ ಮೋಸ ಮಾಡಿ ಕಳಸಂತೆಯಲ್ಲಿ ಮಾರಾಟ ಮಾಡುತ್ತಾ ಇದ್ದರು. ಮಾಲೀಕರು ಮಹಾದೇವ್ ಇವರು ವಿರುದ್ಧ ಯರಗೇರಿ ಪೊಲೀಸ್ ಠಾಣೆಯಲ್ಲಿ ಹಲವಾರು ಪ್ರಕರಣಗಳಲ್ಲಿ ದಾಖಲೆಯಾಗಿವೆ. 2024 FIR ಆಗಿದೆ.
ಸ್ಥಳ ಮಣ್ಣಟ್ಟು ಈ ಪ್ರಕರಣ ಶಕ್ತಿಯಲ್ಲಿ ಜೈಲು ವಾಸಿಯಾಗಿ ಅನುಭವಿಸಿದ್ದರು. ಹೊರ ಬಂದ ನಂತರ ಈತನ ಪಟ್ಟದ ದಾಸರಿಗೆ ಔಷಧ ಶಕ್ತಿಗಳನ್ನು ಬೈದು ಪಟ್ಟದ ದಾನಗಳನ್ನು ತರಿಸಿದೆ ದೌರ್ಜನವನ್ನು ನಡೆಯುತ್ತದೆ. ಆಹಾರ ದಾನಗಳನ್ನು ಸುಮಾರು 20-30 ಗ್ರಾಹಕರಿಗೆ ಆಗುತ್ತಾರೆ. ಉಳಿದ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಸ್ ಈರೇಶ್, ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು. ಆಸಕ್ತರು ಮೊಬೈಲ್ ಫೋನ್ ರಿಪೇರಿ ಮತ್ತು ಸೇವೆಗಳ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಶರಣ ಬಸವರಾಜ್ ಅವರು ಹೇಳಿದರು. ಅವರು ಇಂದು ನಗರದ ಆಶಾಪುರ ರಸ್ತೆಯ SBI ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಉಚಿತ ಮೊಬೈಲ್ ರಿಪೇರಿ ಮತ್ತು ಸೇವೆ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಅಭ್ಯರ್ಥಿಗಳು 30 ದಿನಗಳು ಮೊಬೈಲ್ ರಿಪೇರಿ ಮತ್ತು ಸೇವೆ ತರಬೇತಿಯನ್ನು ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತ ತರಬೇತಿ ನಡೆಯಲಿದ್ದು ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸುವ ಮೂಲಕ ತರಬೇತಿ ಪಡೆಯಬಹುದಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ SBI ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯ ನಿರ್ದೇಶಕ ವಿಜಯ್ ಕುಮಾರ್ ಬಡಿಗೇರ್ ಸೇರಿದಂತೆ ಸಿಬ್ಬಂದಿ ಉಪಸ್ಥಿತರಿದ್ದರು. ತಾಲೂಕಿನ ಮನ್ಸ್ಲಾಪುರ ಗ್ರಾಮ ಪಂಚಾಯತಿಗೆ ನಡೆದ ಉಪಚುನಾವಣೆಯಲ್ಲಿ ರಾಘವೇಂದ್ರ ಬೋರೆಡ್ಡಿ 187 ಮತಗಳ ಅಂತರದಿಂದ ಜಯಶಾಲಿಯಾಗಿದ್ದಾರೆ. ಪ್ರತಿಸ್ಪರ್ಧಿ ಬಸವರಾಜ್ 340 ಮತಗಳನ್ನು ಪಡೆದಿದ್ದು ಕೆ ಹನುಮಂತ 18 ಮತ, ರಾಘವೇಂದ್ರ ಬೋರೆಡ್ಡಿ 597 ಮತಗಳನ್ನು ಪಡೆದು ಜಯಶಾಲಿಯಾದರು. 19 ಮತಗಳು ತಿರಸ್ಕೃತಗೊಂಡಿವೆ. ಒಟ್ಟು 924 ಮತಗಳ ಚಲಾವಣೆಯಾಗಿವೆ. ಚುನಾವಣಾ ಅಧಿಕಾರಿ ಹಾಗೂ ತಹಸೀಲ್ದಾರ್ ಸುರೇಶ್ ವರ್ಮಾ ಇವರು ಆಯ್ಕೆ ಪ್ರಮಾಣ ಪತ್ರ ಸಲ್ಲಿಸಿದರು. ನಾವಿಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಸುವ್ಯವಸ್ಥಿತವಾಗಿ ಜೀವನವನ್ನು ಸಾಗಿಸಲು ಮೂಲ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಂದು ಶರಣ ಬಸವೇಶ್ವರ ಎಜುಕೇಶನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಅಧ್ಯಕ್ಷ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದ ಹೆಡಗೆ ಹೇಳಿದರು. ನಾವಿಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಸುವ್ಯವಸ್ಥಿತವಾಗಿ ಜೀವನವನ್ನು ಸಾಗಿಸಲು ಮೂಲ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಂದು ಶರಣ ಬಸವೇಶ್ವರ ಎಜುಕೇಷನಲ್ ಮತ್ತು ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದ ಹೆಡಗಿ ಹೇಳಿದರು. ಅವರು ಇಂದು ಶಿಕ್ಷಕರ ಪ್ರಕೋಷ್ಠ ರಾಯಚೂರು ಹಾಗೂ ಶರಣ ಬಸವೇಶ್ವರ ಎಜುಕೇಷನಲ್ ಮತ್ತು ರೂರಲ್ ಡೆವಲಪ್ಮೆಂಟ್ ಸೊಸೈಟಿ MP ಪ್ರಕಾಶ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು PCPB ಪದವಿ ಮಹಾವಿದ್ಯಾಲಯ SCCET ಸ್ನಾತಕೋತ್ತರ ಮಹಾವಿದ್ಯಾಲಯ ಸೇವಾ MSW ಮಹಾವಿದ್ಯಾಲಯಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸಂವಿಧಾನ ದಿನಾಚರಣೆಯನ್ನ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಹಳ್ಳಿ ನಗರ ಪಟ್ಟಣಗಳಲ್ಲಿ ನಾವಿಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಸುವ್ಯವಸ್ಥಿತವಾಗಿ ಜೀವನವನ್ನು ಸಾಗಿಸಲು ಮೂಲ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಮ್ಮ ದೇಶದ ಆತ್ಮವೇ ಅಂಬೇಡ್ಕರ್ ಅವರಾಗಿದ್ದು ನಮ್ಮ ದೇಶವನ್ನು ಜಾತ್ಯತೀತ ರಾಷ್ಟ್ರವೆಂದು ಕರೆಯುತ್ತೇವೆ. ಕಾನೂನು ಆಚರಣೆ ಈ ದಿನವನ್ನು ಇಂದು ನಾವು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆ. ನಮ್ಮ ಇಡೀ ಜಗತ್ತಿನಲ್ಲಿ ಬಲಿಷ್ಠವಾದ ದೇಶ ಈ ನಮ್ಮ ಭಾರತ ದೇಶ. ನಮ್ಮ ದೇಶದ ಕರ್ತವ್ಯಗಳಿಗೆ ಮತ್ತು ಮೂಲಭೂತ ಹಕ್ಕುಗಳನ್ನು ನಮಗೆ ಒದಗಿಸಲು ಹಲವಾರು ಜನ ಹೋರಾಟವನ್ನು ಮಾಡಿದ್ದಾರೆ. ಅಂಥವರು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೆಯಬೇಕಾದದ್ದು ನಮ್ಮ ಕರ್ತವ್ಯ. ನಮ್ಮ ದೇಶದ ಕರ್ತವ್ಯಗಳನ್ನು ಮತ್ತು ಮೂಲಭೂತ ಹಕ್ಕುಗಳನ್ನು ನಾವೆಂದೂ ಮರೆಯಬಾರದು ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರ ಪ್ರಕೋಷ್ಠ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ಮಂಜುನಾಥ್ ಪಾಟೀಲ್ ವಟಗಲ್ ಅಧ್ಯಕ್ಷತೆ ವಹಿಸಿದ್ದರು. ಸೇವಾ ಸಂಸ್ಥೆಯ ಅಧ್ಯಕ್ಷ ಪಿ ಬಸವರಾಜ್, SCRD ಸೊಸೈಟಿಯ ಕಾರ್ಯದರ್ಶಿ ಬಸವರಾಜ್ ಎಲಿ, MP ಪ್ರಕಾಶ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಆಡಳಿತ ಅಧಿಕಾರಿಗಳಾದ ಆರ್ ಮಲ್ಲನ್ಗೌಡ ಸೇರಿದಂತೆ ಅನೇಕರಿದ್ದರು. ರಾಯಚೂರು ತಾಲೂಕಿನ ಸಿಂಗನೋಡಿ ಗ್ರಾಮ ಪಂಚಾಯತಿಯ ಸಿಂತನ್ ಕೆರೆ ಅಮೃತ್ ಸರೋವರದ ದಂಡೆಯ ಮೇಲೆ 26 ಮಂಗಳವಾರ
ಶನಿವಾರದಂದು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ರಾಯಚೂರು ಮತ್ತು ಸಿಂಗನೂಡಿ ಗ್ರಾಮ ಪಂಚಾಯತಿ ವತಿಯಿಂದ ಗ್ರಾಮೀಣ ಅಭಿವೃದ್ಧಿ ಆಯುಕ್ತಾಲಯ ನಿರ್ದೇಶನದಂತೆ ಅಮೃತ ಸರೋವರದ ದಂಡೆಯ ಮೇಲೆ ಸಂವಿಧಾನದ ಪೀಠಿಕೆ ಓದು ಮೂಲಕ ಭಾರತದ ಸಂವಿಧಾನ ದಿನವನ್ನು ಆಚರಣೆ ಮಾಡಲಾಯಿತು. ರಾಯಚೂರು ತಾಲೂಕಿನ ಸಿಂಗನೂಡಿ ಗ್ರಾಮ ಪಂಚಾಯತಿಯ ಸಿಂಥಲ್ ಕೆರೆ ಅಮೃತ ಸರೋವರ ದಂಡೆಯ ಮೇಲೆ ಇಂದು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ರಾಯಚೂರು ಮತ್ತು ಸಿಂಗನೂಡಿ ಗ್ರಾಮ ಪಂಚಾಯತಿ ವತಿಯಿಂದ ಗ್ರಾಮೀಣ ಅಭಿವೃದ್ಧಿ ಆಯುಕ್ತಾಲಯ ನಿರ್ದೇಶನದಂತೆ ಅಮೃತ ಸರೋವರ ದಂಡೆಯ ಮೇಲೆ ಸಂವಿಧಾನದ ಪೀಠಿಕೆ ಓದು ಮೂಲಕ ಭಾರತದ ಸಂವಿಧಾನ ದಿನವನ್ನು ಆಚರಣೆ ಮಾಡಲಾಯಿತು. ಈ ವೇಳೆ ಪಿಡಿಒ ವೆಂಕಟೇಶ್ ಅವರು ಮಾತನಾಡಿ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 1949 ನವೆಂಬರ್ 26 ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು. ನವೆಂಬರ್ 26 ಸಂವಿಧಾನ ದಿನದ ಆಚರಿಸುವಂತೆ 2015 ನವೆಂಬರ್ 19 ಭಾರತ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿತು. ಅಂದಿನಿಂದ ಪ್ರತಿ ವರ್ಷ ಈ ಆಚರಣೆ ಮಾಡಲಾಗುತ್ತಿದೆ ಎಂದರು. ನಮ್ಮ ಸಂವಿಧಾನ ದೇಶದ ಜನರನ್ನು ಸಶಕ್ತರನ್ನಾಗಿಸಿದೆ. ನಮ್ಮ ಸಂವಿಧಾನ ಸರ್ವರಿಗೂ ಸಮಾನತೆ ಒದಗಿಸಿದೆ, ಜೊತೆಗೆ ಮೂಲಭೂತ ಹಕ್ಕುಗಳು ಕರ್ತವ್ಯಗಳನ್ನು ನೀಡಿದೆ. ಈ ವರ್ಷ ನಮ್ಮ ಇಲಾಖೆಯ ಆಯುಕ್ತರ ಆದೇಶದಂತೆ ಈಗಾಗಲೇ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ನಿರ್ಮಿಸಲಾದ ಅಮೃತ ಸರೋವರ ಚಿಂತಲಕೆರೆಯ ದಂಡೆಯ ಮೇಲೆ ಸಂವಿಧಾನ ಪೀಠಿಕೆ ಓದಿ ಭಾರತಕ್ಕೆ ಸಂವಿಧಾನವೇ ದೊಡ್ಡ ಬಲ ಎಂದರು. ಈ ಸಂದರ್ಭದಲ್ಲಿ ಭೀಮನಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರಾದ ರಾಮಾಂಜನೇಯ, ಈರಸ್ವಾಮಿ, ನರಸಿಂಹಲು, ಡೆಲ್ಲಿ ಹನುಮಂತು, ಈರಪ್ಪ, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ರಾಕೇಶ್ ಕುಮಾರ್, ಜಿಲ್ಲಾ ಐಇಸಿ ಸಂಯೋಜಕರು ವಿಶ್ವನಾಥ್ ಧನರಾಜ್, ಐಇಸಿ ತಾಲೂಕು ಪಂಚಾಯತ್ ರಾಯಚೂರು ಜಗದೀಶ್, ಜಿಐಎಸ್ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾದ ತಿಮ್ಮಪ್ಪ, ಈರಪ್ಪ, ರೆಡ್ಡಿ ನಾಯಕ್ ಸೇರಿದಂತೆ ಇತರರಿದ್ದರು. ಡಿಸಿ ಕಚೇರಿಯಲ್ಲಿ ಸಂವಿಧಾನ ದಿನಾಚರಣೆ, ಪ್ರತಿಜ್ಞಾವಿಧಿ ಬೋಧಿಸಿದ ನಿತೀಶ್ಗೆ. ವಾರ್ಡ್ 31 ಸಿಯಾತಲಾಬ್ ನಗರಸಭೆ ಉಪಚುನಾವಣೆ, ಕಾಂಗ್ರೆಸ್ ಅಭ್ಯರ್ಥಿ ಅಂಜನಮ್ಮ ಶ್ಯಾಮ್ ಸುಂದರ್ ಗೆಲುವು. ಕಾರ್ಮಿಕ ರೈತ ವಿರೋಧಿ ಕಾಯ್ದೆಗಳ ವಿರೋಧಿಸಿ ಪ್ರತಿಭಟನಾ ಮೆರವಣಿಗೆ. ಬುದ್ಧಗಯ ಆಡಳಿತ ಬೌದ್ಧರಿಗೆ ನೀಡಲು ಆಗ್ರಹಿಸಿ ಛಲವಾದಿ ಮಹಾಸಭಾ ಮನವಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಹಾಸ್ಟೆಲ್ ಹೊರಗುತ್ತಿಗೆ, ಕಾರ್ಮಿಕರಿಂದ ಪ್ರತಿಭಟನೆ. ಮಾನ್ವಿ ವಸತಿ ನಿಲಯ ಮೇಲ್ವಿಚಾರಕರ ಅಮಾನತಿಗೆ ಒತ್ತಾಯ. ತಹಸೀಲ್ ಕಚೇರಿಯಲ್ಲಿ ಸಂವಿಧಾನ ದಿನಾಚರಣೆ, ಮಲಿಯಾಬಾದ್ ಗ್ರಾಮದ ನ್ಯಾಯಬೆಲೆ ಅಂಗಡಿ ಪರವಾನಿಗೆ ರದ್ದಿಗೆ ಆಗ್ರಹಿಸಿ ಮನವಿ. ಮನ್ಸ್ಲಾಪುರ ಗ್ರಾಮ ಪಂಚಾಯತಿ ಚುನಾವಣೆ, ರಾಘವೇಂದ್ರ ಬೋರೆಡ್ಡಿ ಗೆಲುವು. ಮೊಬೈಲ್ ಫೋನ್ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳಿ ಶರಣ ಬಸವರಾಜ್. ನಮ್ಮ ದೇಶದ ಆತ್ಮವೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಡಾಕ್ಟರ್ ಶರಣ ಬಸವ ಪಾಟೀಲ್. ಮತ್ತು ಭಾರತ ದೇಶಕ್ಕೆ ಸಂವಿಧಾನವೇ ದೊಡ್ಡ ಬಲ, ಪಿಡಿಒ ವೆಂಕಟೇಶ್. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲಾ ರಾಯಚೂರು. ನೀವು ಮನೆ ಕಟ್ಟುತ್ತಿರುವಿರಾ? ಭಾರತ್ ಟಿಂಬರ್ಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್, ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಮಂಗಲ್ಯ
ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರು ರೋಡ್, ಬ್ರೆಸ್ಟವಾರ್ ಪೇಟ್, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್. With luxury rooms faculty, fully centralized AC halls, wide parking areas facilities. Visit SAK Convention Hall, Shekhar Nagar, IP Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ರಾಯಚೂರು ಜನರ ಚಿರಪರಿಚಿತ ಮಾಣಿಕ ನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಇದೀಗ ಹೊಚ್ಚ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. ಆರ್ಟಿಒ ರಸ್ತೆ, ಮಾಣಿಕ್ ನಗರ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಅದಿತಿ ಹಾಸ್ಪಿಟಲ್ ಅಂಡ್ ಐವಿಎಫ್ ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಎಂಬಿಬಿಎಸ್, ಎಂಎಸ್, ಒಬಿಜಿ, ಡಿಎನ್ಬಿ, ಒಬಿಜಿ ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಆರ್ಆರ್ ಕಾಲೋನಿ, ಆಶಾಪುರ್ ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.